ನೀವು ಒ ಟಿ ಟಿನಲ್ಲಿ ಹೇಳ್ತಾ ಇದ್ರಿ ನಾನು ಮಾತಾಡ್ದನ್ನ ಕೇಳಿಸ್ಕೊಳ್ಳಿ ಮಾತಾಡೋಕೆ ಬಿಡಿ ಬಿಡಿ ಅಂತ ಈಗ ಎಷ್ಟಾದ್ರೂ ಮಾತಾಡ್ಬೋದು ನೀವು ನಮ್ಮ ಜೊತೆ ಜೊತೆಗೆ ಗುರುಜಿ ಮತ್ತು ನಿಮ್ಮ ಒಂದು ಬಾಂಡಿಂಗು ಅಂದರೆ ನೀವು ಹೇಗೆ ಅಂತ ಅಂದರೆ ಅಫ್ಕೋರ್ಸ್ ಬಿಗ್ ಬಾಸ್ ಅದನ್ನೇ ಎಕ್ಸ್ಪೆಕ್ಟ್ ಮಾಡೋದು ಒಬ್ರು ಬಂದಾಗ ಅವ್ರು ಅಲ್ಲಿ ಹೇಗೆ ಸಂಬಂಧಗಳನ್ನ ಕಟ್ಕೊಳ್ತಾರೆ ಅಂತ ನೀವು ಒಬ್ರಿಗೆ ಮಗ ಆಗಿದ್ರಿ ಒಬ್ರಿಗೆ ಅಣ್ಣ ಆಗಿದ್ರಿ ಒಬ್ರಿಗೆ ತಮ್ಮ ಆಗಿದ್ರಿ ಒಬ್ರಿಗೆ ಫ್ರೆಂಡ್ ಆಗಿದ್ರಿ ಸೊ ಈ ರೀತಿ ಸಂಬಂಧಗಳನ್ನ ಅಲ್ಲಿ ಬೆಸೆದ್ಕೊಂಡಿದ್ರಿ ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಜೊತೆಗೆ ಗುರುಜಿ ನಿಮ್ಮನ್ನು ಅಷ್ಟು ಪ್ರೀತಿ ಮಾಡ್ತಾ ಇದ್ದಿದ್ದು ನೋಡಿ ನಿಜವಾಗ್ತಾ ಇವ್ರದ್ದು ಒಂದು ಒಳ್ಳೆ ಬಾಂಡಿಂಗ್ ಅಲ್ವಾ ಒಳ್ಳೆ ರಿಲೇಶನ್ಶಿಪ್ ಅಲ್ವಾ ಈ ಥರನೂ ಒಬ್ಬರನ್ನ ನಾವು ಸಂಬಂಧನ ಬೆಳೆಸ್ಕೋಬೋದು ಅಂತ ರೂಪೇಶ್ ಶೆಟ್ಟಿ ಬೆಸ್ಟ್ ಎಕ್ಸಾಂಪಲ್ ಅದಕ್ಕೆ ಆಫ್ಕೋರ್ಸ್ ಯಾರೂ ಬೇರೆಯವ್ರ ನಮ್ಮ ಮಗ ಅಂತ ಅಷ್ಟು ಈಸಿಯಾಗಿ ಹೇಳೋದಿಲ್ಲ ಸೊ ಅಂತ ಒಂದು ಸಂಬಂಧಗಳನ್ನ ನೀವು ಅಲ್ಲಿ ಬೆಸತ್ಕೊಂಡಿದ್ದೀರಾ ಸೊ ಅದ್ರ ಬಗ್ಗೆ ಹೇಳಿ ಗುರುಜಿ ಡೆಫಿನೆಟ್ಲಿ ನನಗೆ ಒಂದು ಗಿಫ್ಟೆಡ್ ಪರ್ಸನಾಲಿಟಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಆ ಮನೆಯಲ್ಲಿ ಟು ಬಿ ವೆರಿ ಫ್ರ್ಯಾಂಕ್ ಎಲ್ಲ ಒಂದು ಗೆಲುವಿನ ಹಸಿವಲ್ಲಿರ್ತಾರೆ ಅಲ್ಲಿ ಆ ಆಟನೇ ಹೆಂಗೆ ಅಂತಂದರೆ ನೀವು ಗೆದ್ದರಷ್ಟೇ ನಿಮಗೆ ಗೆಲುವು ಸೊ ಇನ್ನೊಬ್ಬರು ಗೆದ್ದು ನಾವು ಗೆಲ್ಲೋಕ್ಕಾಗಲ್ಲ ಅಲ್ಲಿ ಸೊ ಆ ಕಂಟೆಸ್ಟೆಂಟ್ ಅಂತ ಬಂದಾಗ ನನಗೆ ಅವ್ರು ಏನಕ್ಕೆ ಇಷ್ಟ ಆಯಿತು ಅಂದರೆ ಫಸ್ಟು ನನ್ನ ಬಗ್ಗೆ ಅಂತಲ್ಲ ಅವ್ರ ಮಗಳ ಬಗ್ಗೆ ಅವ್ರು ಹೇಳ್ತಾ ಇದ್ದಂಥ ರೀತಿ ಒಬ್ಬ ಮಗಳ ಬಗ್ಗೆ ಇದ್ದಂತಹ ಪ್ರೀತಿ ಮಗಳನ್ನ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಎಕ್ಸ್ಪ್ಲೈನ್ ಇದ್ದಿದ್ದು ನನಗನ್ನಿಸ್ತಾ ಇತ್ತು ಈ ಥರ ಒಬ್ಬ ಅಪ್ಪ ಇರ್ತಾರೆ ಹೊರಗಡೆ ನಾನು ಆ ಥರ ನೋಡಿಲ್ಲ ಇಷ್ಟೊಂದು ಪ್ರ ಏನೊಂದು ಮೊಟ್ಟೆ ಬಂದರೂ ಮಗಳ ಹೆಸರು ಬರೀ ನನ್ನದು ಬೇಡ ಅಂತ ಹೇಳೋದು ನನಗನ್ನಿಸ್ತು ಇವರೊಂದು ಸೂಪರ್ ಫಾದರ್ ಇವರು ಅಂತ ಬಟ್ ಹೋಗ್ತಾ ಹೋಗ್ತಾ ಆ ಗುಣ ನನಗಿಷ್ಟ ಆಯಿತು ಬಿಕಾಸ್ ನನಗೂ ಅಪ್ಪ ಅಂದರೆ ಇಷ್ಟ ಬಟ್ ನಮ್ಮ ಕನೆಕ್ಷನ್ಸ್ ಅಷ್ಟಿಲ್ಲ ಹೊರಗಡೆ ನಾವು ಅಷ್ಟು ಕನೆಕ್ಟೆಡ್ ಅಲ್ಲ ಅಪ್ಪನ ಜೊತೆ ಸೊ ನನಗೆ ಅನ್ನಿಸ್ತಿತ್ತು ನಮ್ಮ ತಂದೆಯಲ್ಲಿ ಹೆಂಗಿರ್ತಾರೆ ಎಷ್ಟು ಸೂಪರಾಗಿರ್ತೈತಿತ್ತು ನಮ್ಮ ಲೈಫು ಅಂತ ಹೋಗ್ತಾ ಅವ್ರಿಗೆ ಏನಾದರೂ ಯಾರಾದರೂ ಬೈದರೆ ನಮ್ಗೆ ಅನಿಸ್ತು ಏನಕ್ಕೆ ಪಾಪ ಅವ್ರಿಗೆ ಬೈತಾಯಿದ್ರೆ ಅವ್ರು ಯಾವಾಗಲೂ ಒಂದು ಕನ್ಫ್ಯೂಸ್ಡ್ ಥರ ಇದ್ದರು ಅಂದರೆ ಏನೇ ಅನ್ ಏನೋ ಅನ್ನಕ್ಕೆ ಹೋಗಿ ಏನೋ ಅಂದು ಬೈಸ್ಕೊಳ್ತಾ ಇದ್ದರು ನಾನು ಅವ್ರು ಪರ ನಿಲ್ತಾ ಇದ್ದೆ ಅದು ಅವ್ರಿಗೂ ಒಂಥರ ಕನೆಕ್ಷನ್ಸ್ ಬಿಲ್ಡ್ ಆಯಿತು ಆ್ಯಂಡ್ ತುಂಬ ವೇದಿಕೆಗಳಲ್ಲಿ ನನ್ನ ಒಳ್ಳೆ ಗುಣಗಳನ್ನು ಅವರು ಎತ್ತಿ ಮಗ 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 ಅಂತಂದರು ಹಾಡಾಡಿದಾಗ ಅವರು ಹತ್ತಿದ್ದು ಇದೆಲ್ಲ ಒಬ್ಬ ಅಪ್ಪನನ್ನು ಕಂಡೆ ನಾನು ಅದು ಹೆಂಗೆ ಅಂತ ಗೊತ್ತಿಲ್ಲ ಅದು ಹೋಗ್ತಾ 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 ಅವ್ರ ಮನಸ್ಸಲ್ಲಿ ಮಗ 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 ಅಂತ ಅವ್ರು ಬಿಟ್ಕೊಡಕ್ಕೆ ರೆಡಿ ಇಲ್ಲ ನನ್ನನ್ನು ಸೊ ನನ್ನ ಮನಸ್ಸಲ್ಲೂ ಹೋಗ್ತಾ 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 ತಂದೆ ಅನ್ನೋಂಥದ್ದು ಅದು ಆ ಫೀಲ್ ಬಂದುಬಿಡ್ತು ಬಿಕಾಸ್ ಜೆನ್ಯೂನಾಗಿ ಅವರು ಆ ಪ್ರೀತಿ ತೋರಿಸ್ತಾ ಇದ್ರು ಆ್ಯಂಡ್ ಮೊನ್ನೆ ಲಾಸ್ಟ್ ಟಾಸ್ಕಲ್ಲೂ ನಾನು ಹೋಗಿ ಬಾವುಟ ಹಿಡಿದಾಗ ಅಯ್ಯೋ ಇವ್ರ ಇವರಿಂದ ಕಿತ್ಕೊಂಡು ನಾನು ಏನು ಮಾಡಲಿ ಅಂತ ನಾನು ಬಿಟ್ಟುಬಿಟ್ಟೆ ಬಿಕಾಸ್ ಅವ್ರು ಕಿಚನ್ ಚಪ್ಪಾಳೆ ಕಿಚನ್ ಚಪ್ಪಾಳೆ ಅಂತಿದ್ರು ಓಕೆ ನೀವು ಚೆನ್ನಾಗಿ ಆಡಿ ನಿಮಗೆ ಸೀಲಿ ಅದೆಲ್ಲ ಬೇರೆಯವ್ರಾದ್ರೂ ನಾನು ಮಾಡ್ತಾ ಇರಲಿಲ್ಲ ಬಿಟ್ಕೊಡ್ತಾ ಇರಲಿಲ್ಲ ಸೊ ಅದೊಂದು ಸ್ಪೆಷಲ್ ಬಾಂಡಿಂಗ್ ಅದು ಓನ್ಲಿ ಏನು ಅಂತಂದರೆ ಅವ್ರ ಮನಸ್ಸಲ್ಲಿ ನನ್ನ ಬಗ್ಗೆ ಒಳ್ಳೆಯದು ಮಾತ್ರ ಇತ್ತು ಅದಕ್ಕೆ ನಿಮ್ಮ ಬಿಗ್ ಬಾಸ್ ತಂದೆ ನೀವು ವಿನ್ ಆದಮೇಲೆ ಏನು ಹೇಳಿದ್ರು ನಿಮ್ಮ ರಿಯಲ್ ಫಾದರ್ ಏನು ಹೇಳಿದ್ರು ಅವರು ಎಲ್ಲೋ ಒಂದು ಕಡೆ ನಾನು ವಿಡಿಯೋ ನೋಡಿದೆ ಅವರು ಹೇಳ್ತಾ ಇದ್ರು ಅಷ್ಟು ಬಾಂಡಿಂಗ್ ಇಲ್ಲ ನಾನು ಯಾವತ್ತೂ ಅವ್ರನ್ನ ಹಗ್ ಮಾಡಿಲ್ಲ ಅಲ್ಲೋದ್ಮೇಲೆ ನನ್ಗೆ ಆಯಿತು ಬೇರೆ ಪ್ರಪಂಚಕ್ಕೆ ಹೋದಂಗೆ ಆಯಿತು ಅಲ್ಲಿ ಕತ್ಲಲ್ಲಿ ಮತ್ತೆ ಬಿಗ್ ಬಾಸ್ ಮನೆ ಒಳಗೆ ಹೋಗ್ತು ತುಂಬ ಇನ್ನೋಸೆಂಟಾಗಿ ನಿಮ್ಮ ತಂದೆ ಅವ್ರ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊಳ್ತಾ ಇದ್ರು ಸೊ ಅವ್ರ ಜೊತೆ ಏನಾದರೂ ಮಾತುಕತೆ ಆಯ್ತಾ ಇದೆಯಲ್ಲ ಇಲ್ಲ ಅಪ್ಪ ಅಲ್ಲಿ ಸಿಕ್ಕಿರೋದು ನಂಗೆ ತುಂಬ ಖುಷಿ ಬಿಕಾಸ್ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು ದೊಡಮ ಇಲ್ಲ ಅಕ್ಕ ಬರ್ತಾರೆ ಅಂತ ಕಾಯ್ತಾ ಇದ್ದೆ ಅಪ್ಪ ಬಂದಾಗ ವಸ್ ಬ್ಲ್ಯಾಂಕ್ ಅಂದರೆ ಇನ್ನು ಹಿಂಗೆ ರಿಯಾಕ್ಟ್ ಮಾಡೋದು ಅನ್ನೋ ಅವರೂ ಏನು ಹೇಳಲ್ಲ ನನಗೂ ಹೇಳಿ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಬಟ್ ಅವರಲ್ಲಿ ಬಂದು ಯಕ್ಷಗಾನ ಥರ ಮಾತಾಡ್ತಾ ಇದ್ದಾರೆ ನಾನು ಕಳೆದೋಗ್ಬಿಟ್ಟೆ ದಟ್ ವಾಸ್ ದ ಬೆಸ್ಟ್ ಮೊಮೆಂಟ್ ನನ್ನ ರಿಯಲ್ ಲೈಫಲ್ಲೂ ಆ ಥರದ ಮೊಮೆಂಟ್ ಆಗಿಲ್ಲ ಸೊ ಅಲ್ಲಿ ಆ ಮೊಮೆಂಟ್ ಕ್ರಿಯೇಟ್ ಆಯಿತು ಅದಕ್ಕೆ ನಾನು ಬಿಗ್ ಬಾಸ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ಅಪ್ಪನಿಗೆ ಇನ್ನೂ ಫೋನ್ ಮಾಡಿಲ್ಲ ಬಿಕಾಸ್ ಇನ್ನೇ ತುಂಬ ಲೇಟಾಗಿತ್ತು ಅವರ ಅಪ್ಪ ಮಲಗಿರ್ತಾರೆ ಇವತ್ತು ಬೆಳಗ್ಗೆ ನಾನು ಲೇಟಾಗಿದ್ದು ಟಕ್ಕಂತ ನ್ಯೂಸಿಗೆ ಬಂದು ಇವಾಗ ಇದೆಲ್ಲ ಮುಗಿಸ್ಕೊಂಡು ಅವ್ರಿಗೆ ಫೋ ಇವಾಗಲೂ ಗೊತ್ತಿಲ್ಲ ಮಲಗಿರ್ತಾರ ಅಂತ ಸೊ ತುಂಬ ಖುಷಿಯಾಗಿರ್ತಾರೆ ಅವರು ನಾನು ಕೇಳಿದೆ ಹೆಂಗೆ ಅಂತ ಅವ್ರು ಹೆಂಗೆ ಅಂತಂದರೆ ನನ್ನ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿ ಇದ್ರು ಅಂತ ಅವ್ನಿಗೆ ಹೋಟೆಲ್ ಹಾಕಿ ನೀವು ಹೆಂಗೋ ವಿನ್ ಮಾಡಿ ಅವ್ರನ್ನೆಲ್ಲ ಹೇಳ್ತಾ ಇದ್ರಂತೆ ತುಂಬ ಪ್ರೌಡಾಗಿರ್ತಾರೆ ನನ್ನ ಪ್ರಕಾರ ಗುರುಜಿ ನಿನ್ನೆ ಅಲ್ಲಿ ಕುಣದ ಅದು ಆಮೇಲೆ ಸ್ಯಾಟರ್ಡೆ ಸೆಷನಲ್ಲಿ ಅವರವರ ಅಭಿಪ್ರಾಯ ಹೇಳಬೇಕಾದ್ರೆ ಗುರುಜಿ ಹೇಳೋರು ಇಲ್ಲ ನನ್ನ ಮಗನೇ ಹೊಡಿಯೋದು ಅಂತ ಅದು ಇನ್ನೂ ಪ ಒಂದು ಎನರ್ಜಿ ಕೊಡ್ತು ನನಗೆ ನಿನ್ನೆ ನಾನು ಗೆದ್ದಾಗ ಅವರು ಕುಣಿದಾಡ್ತಾ ಇದ್ದಿದ್ದು ಅವರೇ ಗೆದ್ದಷ್ಟು ಖುಷಿ ಪಟ್ಟರು ಇವತ್ತು ಕಾಲ್ ಮಾಡಿದ್ರು ನಾನು ಬೆಳಿಗ್ಗೆ ಫೋನ್ ಮಾಡಿದೆ ಮಾತಾಡಿದೆ ತುಂಬ ಖುಷಿಯಾಗಿದ್ದಾರೆ ಅವರು ಹಾಲಿ ಏನು ಹೇಳಿದ್ರು ಆಲಿಯಾ ಅಬಿದ ಮೊನ್ನೆ ಅವರು ಹೋದಾಗ ನನ್ನ ಮಾತಿಗೆ ಸಿಕ್ಕಿಲ್ಲ ಅವರು ಹೊರಗಿದ್ರು ನಾನು ಕಾಲ್ ಮಾಡಿದಾಗ ಮೊನ್ನೆ ಗುರುಜಿ ಹೊರಗೆ ಹೋದಾಗ ಅವಳು ಅಳ್ತಾ ಇದ್ರು ಅಂತ ಹಬ್ಬ ನೀನು ಏನಕ್ಕೆ ಬೇಜಾರು ಮಾಡ್ಕೋತ ಇದೆಯಾ ನಿಮ್ಮ ಮಗ ಮೂರು ದಿನದಲ್ಲಿ ಬರ್ತಾರೆ ಅಂತೆಲ್ಲ ಹೇಳಿದ್ರಂತೆ ಸೊ ಸ್ವೀಡನ್ ಅವ್ರು ಕೊಡೋ ಪ್ರೀತಿಗೆ ನಾನು ಒಂದೇ ಅಪೇ ಅಪೇಕ್ಷಿಸ್ತೀನಿ ದೇವರಲ್ಲಿ ಅವ್ರ ಮಗಳು ಅಂದ್ರೆ ಅವ್ರ ಪಂಚಪ್ರಾಣ ಮಗಳು ಅವ್ರು ಕೊಡೋ ಪ್ರೀತಿ ಡಬ್ಬಲ್ ಕೊಡೋ ಥರ ಆಗಲಿ ಅವ್ರಿಗೆ ಗುರುಜಿ ದಿ ಬೆಸ್ಟ್ ಎಂಟರ್ಟೈನರ್ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಮನೇಲಿ ಯಾಕಂದರೆ ಓ ಟಿ ಟಿ ಮತ್ತು ಟಿ ವಿ ಎರಡು ಸೀಸನ್ನು ಸೊ ಅವರು ಟಾಪ್ ಫೈವ್ ಬರ್ತಾರೆ ಅಂತಾನೆ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದರು ಆದರೆ ಅದು ಆಗಲಿಲ್ಲ ಸೊ ಅವಾಗ ನಿಮ್ಗೆ ಎಷ್ಟು ಬೇಸರ ಆಯ್ತು ನನಗೆ ಅಂದರೆ ಅದು ಲಾಸ್ಟ್ ವೀಕು ಅವರು ಕಿಚನ್ ಚಪ್ಪಾಳೆ ಪಡೆದಿದ್ದರು ಆ್ಯಂಡ್ ತ್ರೀ ಅಲ್ಲಿ ಸೇವ್ ಆಗಿದ್ದರು ಮತ್ತು ಅದೊಂದು ರ್ಯಾಂಡಮ್ ಆಗಿ ಸೆಲೆಕ್ಟ್ ಸೇವ್ ಆಗಿದ್ದಿದ್ದು ನನ್ನ ತಲೆಯಲ್ಲಿ ಅವರು ಇರಲಿಲ್ಲ ಇವರು ಟಾಪ್ ಫೈವ್ ಗುರು ಟಾಪ್ ಅಲ್ಲ ನಾನು ಅಂದ್ಕೊಂಡಿದ್ದೆ ಅವರ ಆಟ ನೋಡಿ ಟಾಪ್ ಅಲ್ಲಿ ಅಂತೂ ಇರ್ತಾರೆ ಇವರು ಅಂತ ಬಟ್ ಅದು ಆ ಪ್ರೊಸೆಸ್ಸು ಕೆಳಗೆ ಮೇಲೆ ಹೋಗೋದು ಅದು ನೋಡಿರ್ತೀರ ನೀವು ಅದು ತುಂಬ ಲಾಂಗ್ ನಾಲ್ಕು ರೌಂಡ್ ಆಗ್ತಾಯಿದೆ ನಮಗೆ ಗೆಸ್ಸೇ ಇಲ್ಲ ಯಾವ ರೌಂಡಲ್ಲಿ ಯಾರು ಹೋಗ್ತಾರೆ ಅಂತ ಸೊ ನಾನು ಅವ್ರು ಹೋದಾಗ ತುಂಬ ಕಾನ್ಫಿಡೆಂಟ್ ಇದ್ದೆ ಆ್ಯಂಡ್ ನಾನು ಸಲ ಹೋದಾಗ ತುಂಬ ಲೇಟಾಗಿತ್ತು ಅವಾಗ ಅವ್ರು ಹತ್ತಿದ್ರು ಪಾಪ ಇವ್ ಹೋಗ್ಬಿಟ್ಟ ಅಂತ ಸೊ ನೆಕ್ಸ್ಟು ನಾವು ನೋಡ್ತಾ ಇದ್ವಿ ಓನ್ಲಿ ಒಂಬತ್ತು ಬರ್ತಾ ಇದೆ ನನಗಂತೂ ಸಂಕಟ ತಡಿಯೋಕಾಗ್ತಾ ಇಲ್ಲ ಅಂತಂದರೆ ಅವರು ಮೀಟಿನ ಮೂರು ದಿನದಲ್ಲಿ ಆಗ್ಬೋದು ಬಟ್ ಅವ್ರ ಆಸೆ ಇದ್ದಿದ್ದು ಟಾಪ್ ವೈಲ್ ಬರಬೇಕು ಮಗ ನನಗೆ ಬೇರೆ ಏನೂ ಬೇಡ ನಿನಗೆ ಎದ್ರೂ ಪರವಾಗಿಲ್ಲ ಅಂತ ಬಟ್ ಅವ್ರು ಹೋದಾಗ ನನಗೆ ಹೆಂಗೆ ಅನಿಸ್ತದೆ ಒಂದು ಒಂದು ಬಾಯಿ ಹೇಳಿ ಗುರುಜಿ ನಿಮ್ಮ ಪಾಪಜಿ ಒಂದು ಬಾಯಿ ಹೇಳಿ ಬೇರೆ ಬೇಡ ಅದಕ್ಕೆ ಕಿರಿಚಾಡ್ತಾ ಇದ್ದೆ ಆದರೆ ನನಗೆ ಅಲ್ಲೇ ಇದ್ದಾರೆ ಆ ಪಕ್ಕದಲ್ಲಿ ಹೋಗ್ತಾ ಇದ್ದಾರೆ ಬಟ್ ಬಾಯಿ ಹೇಳ್ಬಿಟ್ಟು ಹೋಗಿ ನೀವು ಅಂತ ಬಟ್ ಪಾಪ ಅವ್ರಿಗೆ ಹೇಳ್ತಾ ಇದ್ದಾರೆ ಅಂತೆ ಪ್ರೋಟೋಕಾಲ್ ಪ್ರ ನೀವು ಮಾತಾಡೋಂಗಿಲ್ಲ ಅಂತ ಸೊ ಇಟ್ ವಾಸ್ ಸೋ ಒಂದು ಇಮೋಷ್ನಲ್ ನನಗೆ ನೀವು ಸ್ಟಾರ್ಟಿಂಗಲ್ಲಿ ಇವ್ರು ಏನು ಯಾರ ಜೊತೆನೂ ವಾದನೆ ಮಾಡಲ್ವಲ್ಲ ಯಾರು ಏನು ಹೇಳಿದ್ರು ಕೇಳ್ತಾನೆ ಇರ್ತಾರೆ ಅಂತ ಅನ್ನಿಸ್ತಾ ಇರುತ್ತೆ ಏನು ಇಷ್ಟೊಂದು ಮೃದು ಅಂತ ಅಂತ ಹೇಳ್ಬಿಟ್ಟು ಸೊ ಆಮೇಲೆ ಆಮೇಲೆ ಅರ್ಜುನ್ ರಮೇಶ್ ಅವ್ರ ಜೊತೆ ಒಂದು ಚಪಾತಿ ಸೀನ್ಗೆ ಒಂದು ಇದಾಗುತ್ತೆ ಅಂದರೆ ಚಪಾತಿ ನೀವು ಬಿಸ್ ಹಾಕಿರ್ತೀರ ಅವ್ರದನ್ನ ವಾದ ವಿವಾದ ನಡೆಯುತ್ತೆ ನಿಮ್ಮದು ಯಾವಾಗ ಸ್ವಲ್ಪ ಇನ್ನೂ ಸ್ಟ್ರಾಂಗಾಗಿ ನೀವು ಆನ್ಸರ್ ಮಾಡಬೇಕಿತ್ತು ಅಂತ ಅನಿಸುತ್ತೆ ಜೊತೆಗೆ ರೀಸೆಂಟಾಗಿ ಪ್ರಶಾಂತ್ ಸಂಬರ್ಗಿ ಅವ್ರ ಜೊತೆ ಹಾಗೆ ಪ್ರಶಾಂತ್ ರಾಜಪ್ಪ ಅವ್ರ ಜೊತೆನೂ ನಿಮ್ಮದು ರಜಣ್ಣ ಅವ್ರ ಜೊತೆನೂ ನಿಮ್ದು ಇದಾಗುತ್ತೆ ಫ್ರೆಂಡ್ಶಿಪ್ ಅಲ್ಲಿ ನೀವು ಅದನ್ನ ಡೈರೆಕ್ಟ್ ಆಗಿ ಪತ್ರದಲ್ಲಿ ಹೇಳ್ಬಾರ್ದಿತ್ತು ಅಂತ ಅವಾಗೆಲ್ಲ ಸ್ವಲ್ಪ ಶೆಟ್ಟಿ ಕಾಣಿಸಿದ್ರು ಆ ಜಗಳಗಳು ಆಗ ಮನಸ್ಥಿತಿಗಳು ಹೇಗಿರುತ್ತೆ ಅಂತ ಒಳಗಡೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಹೊರಗಡೆ ಸಲ ಹಿಂಗೂ ಕಾಣಬಹುದು ಇವ್ರೇನು ಚಪಾತಿಗೆಲ್ಲ ಕಿತ್ತಾಡ್ತಾರ ಗುರು ಅಂತ ಬಟ್ ಅಲ್ಲಿ ನಮ್ಗೆ ಹೆಂಗಿರುತ್ತೆ ಅಂದ್ರೆ ಲಿಟ್ರಲ್ಲಿ ಒಬ್ಬನಿಗೆ ಇನಿಶಿಯಲ್ ಸ್ಟೇಜ್ ಅಲ್ಲಿ ಹಂಗೆ ಇತ್ತು ಒಬ್ಬರಿಗೆ ಮೂರೇ ಚಪಾತಿ ಅಂತ ಇರುತ್ತೆ ನಿಮಗೆ ಮಧ್ಯಾಹ್ನ ಊಟ ಮಾಡಿದ್ರೆ ಮತ್ತೆ ಸಿಗೋದು ಐ ಮೀನ್ ಕ ಬೆಳಿಗ್ಗೆ ಊಟ ಮಾಡಿದ್ರೆ ಮಧ್ಯಾಹ್ನ ಅದು ಮಧ್ಯಾಹ್ನ ಅಂತಲೂ ಗೊತ್ತಿರಲ್ಲ ಕೆಲವೊಂದ್ಸಲ ಸಂಜೆ ಊಟ ಮಾಡ್ತೀವಿ ನಾವು ಮೂರು ಚಪಾತಿ ನನಗಂತೂ ಸಾಲಲ್ಲ ಆ ಥರದ್ದೆಲ್ಲ ಸಿಚುವೇಶನ್ಸ್ ಇರುತ್ತೆ ಸೊ ಆ ಜಗಳ ಏನಾಯಿತು ಅಂತಂದರೆ ಚಪಾತಿ ವಿಷಯದಲ್ಲಿ ನನಗೆ ಅಲ್ಲಿ ಆಗೋವಂಥದ್ದು ನೀವು ಸಣ್ಣ ಸಣ್ಣ ವಿಷಯನೂ ದೊಡ್ಡದಾಗ ಕಾಣುತ್ತೆ ನಿಮಗೆ ಯಾಕಂದರೆ ಹೊರಗಿನ ಪ್ರಪಂಚನೇ ಗೊತ್ತಿಲ್ಲ ಅದೇ ಒಂದು ಮೊಟ್ಟೆ ನನಗೆ ಎಕ್ಸ್ಟ್ರಾ ಸಿಕ್ಕಿದ್ರೆ ಸಾಕು ಅಂತ ಇರ್ತೀವಿ ಒಂದು ಟಾಸ್ಕ್ ಏನಾದರೆ ಸಾಕು ಅಂತ ಇರ್ತೀವಿ ನನ್ನ ಬಗ್ಗೆ ಅವ್ನು ಖುಷಿ ಆದರೆ ಸಾಕು ಅಂತ ಒಬ್ಬ ಏನೋ ಒಂದು ಒಳ್ಳೇದು ಮಾತಾಡಿದಾಗ ಅದೇನೋ ದೊಡ್ಡ ಗಿಫ್ಟ್ ಥರ ಅನಿಸುತ್ತೆ ಒಂದು ಪೇಪರಲ್ಲಿ ಬರ್ಕೊಟ್ರೆ ಸಾಕು ಏನೋ ಒಂದು ಒಳ್ಳೆಯ ವಿಷಯ ಅದೇ ದೊಡ್ಡ ಗಿಫ್ಟ್ ಥರ ಫೀಲ್ ಆಗುತ್ತೆ ಒಬ್ಬ ಒಂದು ಒಳ್ಳೆಯ ಕನೆಕ್ಷನ್ ಇದ್ದರೆ ದೊಡ್ಡ ಜೀವನದ ಬೆಸ್ಟ್ ಕ್ಷಣಗಳು ಅಂತ ಅನಿಸುತ್ತೆ ನಮಗೆ ಸೊ ಅಲ್ಲಿ ಚಪಾತಿ ವಿಷಯ ಏನಾಯಿತು ಅಂದರೆ ಅಲ್ಲಿ ನಾನು ಟಾಸ್ಕಲ್ಲಿ ಸೋತೆ 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 ಅಂತೆಲ್ಲ ಬೈದು ಬೈದು ನನಗೆ ತಾಲೇ ಹಾಳಾಗಿ ಗೊತ್ತಿದ್ದೆ ನಾನು ಆವಾಗ ಅವರು ಆ ಚಪಾತಿ ವಿಷಯ ಏನೇನೋ ಹೇಳಿದ್ರು ಹೊರಗಡೆ ಬಡತನ ಇದೆ ಅದು ಅನಿಸ್ತು ಏನು ನಾನು ಏನು ಮಾಡಲಿಗು ನಾನು ಏನು ಮಾಡಿದೆ ಆ ತಿನ್ನಕ್ಕಾಗಿ ದಿಸ್ತಿರೋದಲ್ಲ ಅಂತ ಅದೆಲ್ಲ ಮಿಕ್ಸ್ ಆಗಿ ನನಗೆ ಒಂದು ಎಗ್ರೆಷನ್ ಹೊರಗೆ ಬಂದ್ಬಿಡ್ತು ಆ್ಯಂಡ್ ಬೊಂಬೆ ಟಾಸ್ಕಲ್ಲಿ ಅದೇ ಆವಾಗಲೂ ಸುದೀಪ್ ಸರ್ ಹಿಂದಿನ ವಾರ ಹೇಳಿದರು ನೀವೇನು ಡಿಫ್ರೆನ್ಸ್ ಮಾಡ್ತಾ ಇಲ್ಲ ಮನೆಯಲ್ಲಿ ಕ್ಯಾಪ್ಟನೂ ಆಗಿಲ್ಲ ಉತ್ತಮನೂ ಬಂದಿಲ್ಲ ಕಿಚನ್ ಚಪಾಣ್ಣು ಬಂದಿಲ್ಲ ಅವ್ರು ಹೇಳ್ದಾಗ ಅನ್ನಿಸ್ತ ಹಾಗಾದ್ರೆ ನಾವು ಇಲ್ಲಿ ಇದೇನು ಪ್ರಯೋಜನ ನಾವು ಏನೂ ಮಾಡ್ತಾ ಇಲ್ಲವೋ ಹೊರಗಡೆ ಅಂತ ಒಂದು ಕಿಚ್ಚಲ್ಲಿ ಇದ್ದೆ ನಾನು ಅವಾಗ ನನಗೆ ಗೆಲ್ಲು ಬೊಂಬೆ ಬೇಕು ನನಗೆ ಅಂತ ಇತ್ತು ಸೊ ಅವಾಗ ಆವಾಗ ಅವ್ರು ಮಾಡಿದಂಥ ಕಿಡ್ಲೆಗಳು ಅಥವಾ ಆ ತೊಂದರೆಗಳು ನನಗೆ ಅದು ತುಂಬ ಕೋಪ ಬರೆಸ್ಬಿಡ್ತು ನನಗೆ ಒಳಗಡೆ ಏನು ಅಗ್ರೆಷನ್ ಇತ್ತು ಅದೆಲ್ಲ ಹೊರಗಡೆ ಬಂದುಬಿಡ್ತು ಬಟ್ ಅದೊಂದು ಟಾಸ್ಕ್ಗೆ ಅಷ್ಟೇ ಬೇರೆ ಏನೂ ಇಲ್ಲ